ಜಿಲೇಬಿ ಈ ರಸಭರಿತ ಮತ್ತು ಕ್ರಿಸ್ಪಿ ಜಿಲೇಬಿ ಯಾರಿಗೆ ಇಷ್ಟ ಆಗಲ್ಲ ಹೇಳಿ ಮನೆಯಲ್ಲಿಯೇ ಮಾಡ್ಕೊಳ್ಳೋ ವಿಧಾನ ತುಂಬ ಸುಲಭ ಹೊರಗಡೆ ತಗೊಂಡ್ರೆ ಅದಕ್ಕೆ ಎಣ್ಣೆ ಬಳಸಿರೋ ಎಣ್ಣೆನೇ ಬಳಸಿರ್ತಾರೆ ಅದು ಆರೋಗ್ಯಕ್ಕೆ ಒಳ್ಳೆಯದಲ್ಲ ಮತ್ತು ಅದಕ್ಕೆ ಟೇಸ್ಟಿಂಗ್ ಪೌಡರ್ ಕಲರ್ ಮತ್ತು ಈಸ್ಟ್ ಬಳಸಿ ಮಾಡಿರ್ತಾರೆ ಹಾಗಾಗಿ ಮನೆಯಲ್ಲಿಯೇ ಕ್ಲೀನಾಗಿ ಮಾಡ್ಕೋಬೋದು ತುಪ್ಪ ಇದ್ದರೆ ತುಪ್ಪದಲ್ಲಿ ಮಾಡ್ಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ಜಿಲೇಬಿ ಹೊರಗಡೆ ಎಲ್ಲ ಎಣ್ಣೆಯಲ್ಲೇ ಮಾಡೋದು ಎಣ್ಣೆಯಲ್ಲಿದ್ದರೆ ಎಣ್ಣೆಯಲ್ಲಿ ಮಾಡ್ಕೊಳ್ಳಿ ಇಲ್ಲಿ ನಾವು ನಿಮ್ಮ ಈ ಇಷ್ಟವಾದ ಜಿಲೇಬಿ ಹೇಗೆ ಮಾಡೋದನ್ನು ತು ಮಾಡಿ ತೋರಿಸಿದ್ದೇನೆ ಅದಕ್ಕಿಂತ ಮುಂಚೆ ಪಾಕಶಾಸ್ತ್ರ ಚಾನೆಲ್ಗೆ ಸ್ವಾಗತ ನಾನು ಸುರೇಖಾ ತಳ್ವಾರ್ ಜಿಲೇಬಿ ಮಾಡೋದಕ್ಕೆ ಬೇಕಾಗುವ ಸಾಮಗ್ರಿಗಳು ಒಂದು ಬಟ್ಲು ಮೈದಾ ಹಿಟ್ಟು ಒಂದು ಟೇಬಲ್ ಸ್ಪೂನು ನಿಂಬೆಹಣ್ಣಿನ ರಸ ತೊಗೊಂಡಿದ್ದೀನಿ ಒಂದು ಟೇಬಲ್ ಸ್ಪೂನ್ ಬೇಕಿಂಗ್ ಸೋಡಾ ತೊಗೊಂಡಿದ್ದೀನಿ ಕರ್ಕೊಳ್ಳೋಕ್ಕೆ ತುಪ್ಪ ತೊಗೊಂಡಿದ್ದೀನಿ ಒಂದು ಟೀ ಸ್ಪೂನು ಆರೆಂಜ್ ಕಲರ್ ತೊಗೊಂಡಿದ್ದೀನಿ ಒಂದು ಬಟ್ಲು ಸಕ್ಕರೆ ತೊಗೊಂಡಿದ್ದೀನಿ ಒಂದು ಅರ್ಧ ಟೇಬಲ್ ಸ್ಪೂನು ಏಲಕ್ಕಿ ಪುಡಿ ತೊಗೊಂಡಿದ್ದೀನಿ ಒಂದು ಕಾಲು ಬಟ್ಲು ಮೊಸರು ಒಂದು ಸ್ವಲ್ಪ ಕೇಸರಿ ಎಳೆಗಳು ತೊಗೊಂಡಿದ್ದೀನಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರೋ ಬೆಲ್ ಐಕನ್ ಪ್ರೆಸ್ ಮಾಡಿ ಮಾಡುವ ವಿಧಾನ ನೋಡ್ಕೊಳ್ಳೋಣ ಮೊದಲಿಗೆ ಒಂದು ಹಾಕೋಬೋದು ಇದು ಸಣ್ಣ ಉರಿಯಲ್ಲೇ ಒಂದು 5 ನಿಮಿಷನಾದರೂ ಮಿನಿಮಮ್ ಇದು ಎಣ್ಣೆಯಲ್ಲಿ ಅಥವಾ
ಇವಾಗ ರೆಡಿ ಆಗಿದೆ ಇದು ಜಿಲೇಬಿ. ಮನೇಲಿ ಟ್ರೈ ಮಾಡಿ, ನಮ್ಮ ಚಾನಲ್ಗೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕನ್ ಪ್ರೆಸ್ ಮಾಡಿ. ಧನ್ಯವಾದಗಳು.